ಎಸಿ ಟಿಕೆಟ್ ಹಂಚಿಕೆ ಗೊಂದಲ ಅನ್ನೋದು ಕೇವಲ ಕಾಂಗ್ರೆಸ್ ಗೆ ಮಾತ್ರ ಅಲ್ಲ ಜೆಡಿಎಸ್ ಗೆ ಮಾತ್ರ ಅಲ್ಲ ಈ ಟೆನ್ಷನ್ ರಾಜ್ಯ ಕಮಲಪಾಳ್ಯದಲ್ಲೂ ಇದೆ ಟಿಕೆಟ್ ಹಂಚಿಕೆಯ ಕಸರತ್ತು ಸಿಕ್ಕಾಪಟ್ಟೆ ಚುರುಕುಗೊಂಡಿದೆ ರಾಜ್ಯ ಕಮಲಪಾಳ್ಯದಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಲಿಂಗಾಯತರ ಟಿಕೆಟ್ ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಆಡಳಿತ ಪಕ್ಷ ಬಿಜೆಪಿ ಗೂ ಕೂಡ ಟಿಕೆಟ್ ಹಂಚಿಕೆಯ ಟೆನ್ಷನ್ ಏನು ತಪ್ಪಿಲ್ಲ ಲಿಂಗಾಯತ ಸಂಘಟನೆ ಬಸವ ಸಂಘಟನೆಗಳ ಪದಾಧಿಕಾರಿಗಳು ಸಭೆ ನಡೆಸಿದ್ದಾರೆ ಲಿಂಗಾಯತ ವಿರೋಧಿ ಶಾಸಕ ಅನಿಲ್ ಬೆನಕೆಗೆ ಟಿಕೆಟ್ ಕೊಡಬಾರದು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಬೇಡಿಕೆ ತಿರಸ್ಕರಿಸಿದ್ರೆ ಲಿಂಗಾಯತ ಸಮುದಾಯದ ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾಗುತ್ತೆ ಲಿಂಗಾಯತರಿಗೆ ಟಿಕೆಟ್ ನೀಡುವ ರಾಷ್ಟ್ರೀಯ ಪಕ್ಷಕ್ಕೆ ಬೆಂಬಲ ನೀಡ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಲಿಂಗಾಯತ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲಾಯಿತು ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 80ರಿಂದ 85,000 ಲಿಂಗಾಯತ ಮತಗಳಿವೆ ಕ್ಷೇತ್ರದಲ್ಲಿ ಲಿಂಗಾಯತರು ನಿರ್ಣಾಯಕವಾಗಿದ್ದರು ಕೂಡ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಮಾತನಾಡಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅನಿಲ್ ಬೆನಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಲಿಂಗಾಯತ ಸಮುದಾಯದ ವಿರೋಧದ ಹಿನ್ನೆಲೆ ಶಾಸಕ ಬೆನಕೆಗೆ ಸಂಕಷ್ಟ ಎದುರಾಗಿದೆ ಸಿ 80ರಿಂದ 85,000 ಮತಗಳು ಅಂತಂದ್ರೆ ದಟ್ಸ್ ನಾಟ್ ಇನ್ ಸಿಂಪಲ್ ಆರ್ ಕಡಿಮೆ ಮೊತ್ತದ ಓಟ್ಗಳಲ್ಲ ಡಿಸೈಡಿಂಗ್ ಓಟ್ಸ್ ಅವು सो लिंगायत्रे निर्णायक पात्रवन्न वहिसिदरु कूड बेळगावी उत्तरदल्लि कडेगणने माडलाग्ता इदे उद्देशपूर्वकवागि अंत मातनाडिदारे इवत्तिन दिन बेळगावी महानगरदल्लिरुव एल्ल लिंगायत हागू बसवपुर संघटनेगळ अध्यक्षरु हागू पदाधिकारिगळु ओंदु स्थळदल्लि नावु सभेयन्नु माडि समाजद ಅಭಿವೃದ್ಧಿ ಹಾಗೂ ಆಗು ಹೋಗುಗಳ ಬಗ್ಗೆ ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಚಿಂತನ ಮಂಥನವನ್ನು ಮಾಡಿದಿವಿ ಆ ಸಮಯದಲ್ಲಿ ಸಂಘಟನೆಗಳ ಕೆಲವು ಪದಾಧಿಕಾರಿಗಳು ಅಧ್ಯಕ್ಷರು ಬೆಳಗಾವಿ ಮಹಾನಗರದಲ್ಲಿ ನಡೆಯುವ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಿ ಬೆಳಗಾವಿ ಉತ್ತರದಲ್ಲಿ ಸುಮಾರು 80ರಿಂದ 85,000 ಜನ ಲಿಂಗಾಯತ ಮತದಾರರಿದ್ದರೂ ಕೂಡ ರಾಜಕೀಯವಾಗಿ ಯಾವುದೇ